ನಮಸ್ಕಾರ, ನಾನು ರಾಮ್ ದುನಿಯಾ, ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ, ಬ್ಲ್ಯಾಕ್ ಟೈರ್ ಬಸ್ ವತಿಯಿಂದ. ಈ ಸರಿ ವಿಜಯಣ್ಣನ 50ನೇ ಹುಟ್ಟುಹಬ್ಬ. ಅವರು ಸದಾಕಾಲ 100 ವರ್ಷ ಸುಖವಾಗಿ ಸಂತೋಷ ಬಾಳಲಿ, ಹಾಗೆ ಇನ್ನೂ ಹೆಚ್ಚು ಸಿನಿಮಾಗಳು ತೆಗಿಲಿ, ಅದರಲ್ಲೂ ನನ್ನ ಫೇವ್ರೇಟು ಸಖತ್ ರಾಯರ ಸಿನಿಮಾ ತೆಗಿಲಿ ಅಂತ ನಾನು ಯಾವಾಗಲೂ ಕೇಳ್ಕೊಂತೀನಿ. ಟೀಸರ್ ಬೆಂಕಿ ಇತ್ತು, ಅದರಲ್ಲಿರೋ ಡೈಲಾಗ್ ಅಂತೂ ಇನ್ನೂ ಸೂಪರ್ ಆಗಿತ್ತು. ಲೋ ಜುಟ್ಟು, ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮನ ಹಣೆಗೂ ಬಂದೇ ಬರ್ತೀನಿ. ನಿನ್ನಂತ 1000 ಜನ ದುಷ್ಮನ್ ಉಟ್ಕೊಂಡ್ರು ನನಗೆ ನೋವರಿ, ಯಾಕಂದ್ರೆ ನಮ್ ಗುರು ಹುಟ್ಟಿದ್ದು ಜನವರಿ. ಸರ್, ನಮ್ಮ ಬಾಸ್ ಬರ್ಡೇ ಆಯ್ತಂತೇಳಿ ನಮಗೆ ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ನಮ್ಮ ಫ್ರೆಂಡು ಫೋನ್ ಮಾಡಿ, ನಾನು ಬೇರೆ ಕಡೆ ಇದ್ದೆ, ಫೋನ್ ಮಾಡಿ ನನ್ನ ಕರ ಕಳಿಸಿ ಇಲ್ಲಿ ಬರಂಗ್ ಮಾಡಿದ್ದೆ ನಮ್ಮ ಫ್ರೆಂಡ್ಸು. ಹಾಗಾಗಿ ನಮ್ಮ ಬಾಸ್ ಬರ್ಡೇ ಈ ವರ್ಷ ನೋಡೋ ಅಂತ ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಫ್ರೆಂಡ್ಸ್ ಅವರಿಗೆ ಒಂದು ಸ್ವಲ್ಪ ಒಂದು ಏನೋ ಒಂದು ಮನವಿ ತುಂಬಿದ್ದಾರೆ. ನಮಗೆ ಬರೋ ಅಂತ ಶಕ್ತಿ ಇದ್ದಿಲ್ಲ ನಮಗೆ, ಆದರೂ ಕರ್ಕೊಂಬಂದಿದ್ದಾರೆ. ನಮ್ಮ ಬಾಸ್ ಹುಟ್ಟುಹಬ್ಬ ನೋಡೋ ವರ್ಷ ನನಗೆ ಈ ಸತಿ ಸಿಕ್ಕಿದೆ, ಆದಷ್ಟು ಚೆನ್ನಾಗಾಗಲಿ, ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತಂದೇಳಿ ಬಯಸ್ತೀನಿ. ನಾನು ಇದೇ ಫಸ್ಟ್ ವರ್ಷ ಬರ್ತಿರೋದು ನಮ್ಮ ಬಾಸ್ ನೋಡೋಕ್ಕೆ, ನಾವು ದಾವಣಗೆರೆಯಿಂದ ಬರ್ತಿರೋದು. ನಮ್ಮ ಅಣ್ಣಿಗೆ ಎಲ್ಲ ಹೇಳ್ಬೇಕು ಪಾಪ, ನಾವು ಕನಕ ಸೂಪರ್ ಏ ಚೆನ್ನಾಗೈತೆ, ಫಿಲಮ್ ಮಾತ್ರ ಸೂಪರ್. ನಮ್ಮದು ದಾವಣಗೆರೆ, ಬ್ಲ್ಯಾಕ್ ಟೈಗರ್ಸ್ ಬಾಯ್ಸ್ ಅಂತ ಬಂದಿರೋದು. ಜಯಣ್ಣನ ಬರ್ತ್ಡೇ ನಾನು ಒಂದು 10 ಸರಿ ಬಂದಿರ್ಬೋದು. ನಮಗೆ ಇದು ಬರ್ತ್ಡೇ ಅಲ್ಲ, ಹುಟ್ಟಿದ ಹಬ್ಬ, ಒಂಥರ ಹಬ್ಬ ಇದು, ಎಲ್ಲರಿಗೂ ಸಿಗಲ್ಲ ಹಬ್ಬ, ಊರಬ್ಬ ಒಂಥರ ಇದು. ಪ್ರತಿ ವರ್ಷ ಬರ್ತಾ ಬಂದೇ ಬರೋದಂತ ಎಲ್ಲರಿಗೂ ಗೊತ್ತು. ಲೋ ಜುಟ್ಟು, ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗೆ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನನಗೂ ಬಂದೇ ಬರ್ತೀನಿ. ನಿನ್ನಂತ 1000 ಜನ ದುಷ್ಮನ್ ಹಿಡ್ಕೊಂಡು ನೋವರಿ, ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಮೊದಲನೇದಾಗಿ ದುನಿಯಾ ವಿಜಯ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ ಹೊಸ ಪ್ರತಿಭೆಗಳಿಗೆ ಬೆಳೆಸುವಂತ ಗುಣ, ಮತ್ತೆ ಹೊಸ ಪ್ರತಿಭೆಗಳಿಗೆ ಕರೆದು ಅವಕಾಶ ಕೊಟ್ಟು ಆ ಕಲೆಯನ್ನ ಮುಂದಕ್ಕೆ ತಳ್ಳಿ ಅವ್ರನ್ನ ಒಂದು ಕಲಾವಿದನಾಗಿ ಮಾಡೋದರಲ್ಲಿ ಅಣ್ಣ ಎತ್ತಿದ ಕೈ. ಹೊಸ ಪ್ರತಿಭೆಗಳನ್ನ ಬೆಳೆಸೋದ್ರಲ್ಲಿ ಅಣ್ಣ ಒಂಥರ ಏನ್ ಮಾತಾಡಕ್ಕಾಗಲ್ಲ ಅವ್ರಿಗೆ, ಅವ್ರ ಒಳ್ಳೆ ಗುಣಕ್ಕೆ. ನಾವು ಅಣ್ಣನಿಗೋಸ್ಕರ ನಾವು ಗುಲ್ಬರ್ಗಿಂದ ಇಲ್ಲಿಗೆ ಬಂದು ಅಣ್ಣನಿಗೆ ಹುಟ್ಟುಹಬ್ಬದ ಭಾಗಿಯಾಗಿ ಅಣ್ಣನಿಗೆ ನಾವು ವಿಶ್ ಮಾಡಿ ಹೋಗ್ಬೇಕಂತ ಬಂದಿದೀವಿ. ಅಣ್ಣನಿಗೆ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಟೀಸರ್ ಮಾತ್ರ ಸಖತ್ ಐತಣ. ಟೀಸರ್ ಬಗ್ಗೆ ಅಣ್ಣನ ಫಿಲಂ ಬಗ್ಗೆ ಹೇಳಂತದೇನಿಲ್ಲ. ಮಾಸ್ ಆಡಿಯನ್ಸ್ಗೆ ಪಕ್ಕ ಅವರು ಎಂಟರ್ಟೈನ್ಮೆಂಟ್, ದುಡ್ಡು ಕೊಟ್ಟರುವೆ ಅವ್ರಿಗೆ ವೇಸ್ಟ್ ಆಗಲ್ಲವು. ಅದು ಏನ್ ಹೋಗಿರ್ತಾರೆ ಮಾಸ್ ಆಡಿಯನ್ಸ್, ಅವ್ರು ಒಂದ್ ಸಂದೇಶ ತಗೊಂಡು ಹೊರಗೆ ಬರ್ತಾರೆ. ಇನ್ನೊಂದೇನಂತ ಅಣ್ಣನ ಕದರು ಅದು ಇಂತ ಹೇಳಂತ ಕದರಲ್ಲ. ನಾವು ಟಾಗಿಜ್ ಅಲ್ಲಿ ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋಗಿ ನಾವು ನೋಡೋಂಥದ್ದು ಖುಷಿನೇ ಬೇರೆ, ಅಣ್ಣನಿಗಿರೋ ಗತ್ತೆ ಬೇರೆ. ಎಷ್ಟು ವಿಜಯ ಅಣ್ಣನ ಸಿನಿಮಾ ಪ್ರತಿಯೊಂದು ಗುಲ್ಬರ್ಗ ಥಿಯೇಟರ್ ರಿಲೀಸ್ ಆಗುತ್ತೆ. ಅವ್ರೇನು ಈಗ ಮಾಸ್ ಆಡಿಯನ್ಸ್ಗೆ ಏನ್ ಬೇಕು ಅದೆಲ್ಲ ಕೊಡ್ತಾರೆ. ಮಾಸ್ ಆಡಿಯನ್ಸ್ ಗುಲ್ಬರ್ಗದಲ್ಲಿ ತುಂಬಾ ಗುಲ್ಬರ್ಗದಲ್ಲಿ ಅಣ್ಣನ ಥಿಯೇಟರ್, ಅಣ್ಣನ್ಗೆ ಕೊಂಡ್ಕೊಳ್ಳೋಂಥ ಥಿಯೇಟರ್, ಅಣ್ಣನ್ ಟೀಸರ್, ಅಣ್ಣನ ಫಿಲಮ್ ಮತ್ತು ವಿತೌಟ್ ಎಲ್ಲ ಯಾವುದೇ ವಿಷಯ ಆಗಿದ್ರು ನಾವು ಗುಲ್ಬರ್ಗದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀವಿ ಅಣ್ಣ. ನಾವು ಅಭಿಮಾನಿಗಳೆಲ್ಲ ಈತಣ್ಣ ಸಲಗಕ್ಕಿತ್ತಲ್ಲ, ಸಲಗಕ್ಕೆ ನಾವು ಹೋಗಿದ್ವಿ ಕೆಲವೊಂದ್ಸರಿ, ನಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅಣ್ಣ ರೇಸ್ ಇರೋ ಕಾಲಕ್ಕೆ. ನಾವು ಕಾದು ಇನ್ನೊಂದ್ ಮರುದಿವಸ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ವಿ ಅಣ್ಣ. ಆತರ ಅಣ್ಣನ ಸಿನಿಮಾ ಕ್ರೇಜ್ ನಮ್ ಕಡೆ ಗುಲ್ಬರ್ಗ ಸೈಡ್, ಉತ್ತರ ಕನ್ನಡ ಕಡೆ ತುಂಬಾ ಕ್ರೇಜ್ ಅಣ್ಣ ಕಡೆ. ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೂ ನಮ್ಮ ಬಾಸ್ ರಾಘ ಉದಯ ಅಣ್ಣ ಕಡೆಯಿಂದ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಒಂದು ಸಣ್ಣ ಟ್ಯಾಟೋ ಬಾಸ್ ಉದಯ ಅಣ್ಣ ತೋರಿಸ್ತೀನಿ. ಅವ್ರು ಎಲ್ಲಿ ಸತ್ತೋಗಿದಾರೆ ಅಂತ ಹೇಳ್ತಾರೆ, ಬಟ್ ಸತ್ತಿಲ್ಲ. ಎಲ್ಲ ಒಂದ್ ಕಡೆ ಇವತ್ತಲ್ಲ ಶೂಟಿಂಗ್ ಮಾಡ್ತಾರೆ, ಇವತ್ತಲ್ಲ ನಾಳೆ ಬರ್ತಾರಂತ ನಂಬಿಕೆ ಮೇಲೆ ಇದ್ದೀವಿ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅಡ್ವಾನ್ಸ್ ವಿಶಿ ಹ್ಯಾಪಿ ಬರ್ಡೇ ದಿನೇ ಜಣ. ನಾವು ದಾವಣಗೆರೆಯಿಂದ ಬಂದಿರೋದು, ಬ್ಲ್ಯಾಕ್ ಟೈಗರ್ ಬಾಯ್ಸ್ ಹಾಗೂ ಅವ್ವ ಅಭಿಮಾನಿ ಗೆಳೆಯರ ಬಳಗದಿಂದ ನಮ್ಮ ಫ್ರೆಂಡ್ಸ್ ಸಮೇತ ಬಂದಿದ್ದೀವಿ ವಿಜಯಣ್ಣನಿಗೆ ಶುಭ ಕೋರಲು. ಹ್ಯಾಪಿ ಬರ್ತ್ಡೇ ವಿಜಯಣ್ಣ, 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಅವ್ರಿಗೆ 50 ವರ್ಷ ಆಗಿಲ್ಲ ಸರ್, ನನ್ನ ಪ್ರಕಾರ 25 ಇಯರ್ಸೇ. ಅದು ಯಾವಾಗಲೂ 25 ಇಯರ್ಸ್ ಸರ್, 100 ಇಯರ್ಸ್ ಆಗಿದ್ರು 25 ಇಯರ್ಸೇ. ಅವ್ರದ್ದು ಏಜ್ ನಾನು ಯಾವತ್ತು ನೋಡೋಕೋಲ್ಲ ಸರ್, ಫ್ಯಾನ್ಸು ಫ್ಯಾನ್ಸೇ ಅವರು. ಅದೇ ಅವ್ರ ಹೆಸರಲ್ಲೇ ಬಂದಿರ್ಬಿಟ್ಟೆ ಸರ್, ಅವ್ರಿಗೆ ಬ್ಲಾಕ್ ಕೋಬ್ರಾ ಅಂತ ಅವ್ರ ಹೆಸರಲ್ಲೇ ಬಂದಿದೆ ಸರ್. ಅವ್ವ ಅಭಿಮಾನಿ ಗೆಳೆಯರ ಬಳಗದಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಜಯಣ್ಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ವಿಜಯಣ್ಣ. ಇದೇ ಥರ ಕನ್ನಡ ಸಿನಿಮಾಗಳು ಹಿಟ್ಟಲ್ಲಿ ಅಂತ ನನ್ನ ಮನಸ್ಸಿನ ಮಾತು. KGF ಹೆಂಗೆ ಹಿಟ್ಟಾಯ್ತು, ಇದನ್ನು ಅದೇ ಥರ ಹಿಟ್ಟಲ್ಲಿ ಕನ್ನಡ ಸಿನಿಮಾಗಳು ಬೇರೆ ಲೆವೆಲ್ಗೆ ಹೋಗ್ಬೇಕಂತ ನನ್ನ ಒಂದು ಆಸೆ. ಇಲ್ಲ, ಸೂಪರ್ ಅನಿಸ್ತು, ಇನ್ನು ಕೆಲವೊಂದು ಬಿಟ್ಕೊಟ್ಟಿಲ್ಲ, ನಾ ಎಲ್ಲ ಸಿನಿಮಾ ನೋಡೇ ತಿಳ್ಕೊಬೇಕಂತ ನಾ ಅಂತೀನಿ. ಇನ್ನೂ ಇದೆ, ಭಾಳ ಇದೆ ಅನಿಸುತ್ತೆ ಸಿನಿಮಾದಲ್ಲಿ.
ಡಿಫ್ರೆಂಟ್ ಇದೆ, ಎಲ್ಲ ಸಿನಿಮಾ ನೋಡಿ ತಿಳ್ಕೋಬೇಕಷ್ಟೇ. ನಮಸ್ಕಾರ, ನಾನು ಜಂಗ್ಲಿ ದುನಿಯಾ ದಾವಣಗೆರೆ ಬ್ಲಾಕ್ ಟೈಗರ್ ಬಾಯ್ಸ್ ಇಂದ ಮಾತಾಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಗುರು ದುನಿಯಾ ವಿಜಯಣ್ಣನಿಗೆ ಮೊದಲನೇದಾದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 50ನೇ ಸಂಭ್ರಮ ವಿಜಯಣ್ಣನ ನೋಡಿದ್ರೆ ತಾವೆಲ್ಲ ಅನ್ಬೋದು, 50 ವರ್ಷ ಅನ್ನಕ್ಕೆ ನಮ್ಗೆ ಆಗೋದೇ ಇಲ್ಲ. ಯಾಕಂದ್ರೆ ಅವ್ರು ಒಂದ್ಸರಿ ಕೈ ಹಿಂಗೆ ಎತ್ತಿದ್ರು ಅಂದ್ರೆ 50 ವರ್ಷ ಎಲ್ಲ 18 ವರ್ಷ ತರ ಕಾಣ್ತಾರೆ. ಆಕ್ಚುಲಿ ಹೀರೋಗಳಿಂದ ಕೆಲ ಅಭಿಮಾನಿಗಳೆಲ್ಲ ತಿಳ್ಕೊಬೇಕಾಗಿರುತ್ತೆ ಯಾವ ರೀತಿ ಒಂದು ಹಿಂಬಾಲಿಸಾರಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ ಸರ್, ಅದನ್ನ ಫಾಲೋ ಮಾಡೋದು ಯಾವ ರೀತಿ ತಿಳ್ಕೊಬೇಕಂದ್ರೆ ಕೆಲವ್ರೀಗ ಚಟಕ್ಕೆ ಈಡಾಗಿದ್ದಾರೆ ಹುಡುಗರೆಲ್ಲ ಈ ವಯಸ್ಸಲ್ಲೇ. ಕೆಲವೊಂದೆಲ್ಲ ಬೇಡದಾಗಿರೋದನ್ನೆಲ್ಲ ನಮ್ಮ ದೇಹಕ್ಕೆ ಅರ್ಪಣೆ ಮಾಡ್ಕೊಂಡು ಆಳೋಗ್ತಾರೆ, ಎಲ್ಲ ಕೆಟ್ಟ ಹೋಗ್ತಿದ್ದಾರೆ, ಒಳ್ಳೆ ತಂದೆ ತಾಯಿಗಳಿಗೆ ಮಕ್ಕಳಾಗ್ತಾ ಇಲ್ಲ, ಆ ಥರ ಎಲ್ಲ ಆಗ್ತಿದಾರಲ್ಲ. ಅದಕ್ಕೆ ವಿಜಯಣ್ಣ ಈ ಸಿನಿಮಾದಲ್ಲಿ ಆ ಕಥೆನ ತಗೊಂಬಂದಿರೋ ನಮ್ಮ ನಂಬಿಕೆ, ಅದನ್ನು ತಗೊಂಬಂದು ಈ ಥರ ಹುಡುಗರು ಹಾಳಾಗೋಗ್ಬಾರ್ದು ಅನ್ನೋ ಒಂದು ಕಥೆನ ಮಾಡಿದ್ದಾರೆ. ಈಗ ಒಂದು ಟೀಸರ್ ಲಾಂಚ್ ಆಗಿದೆ, ಸೂಪರ್ ಆಗಿದೆ. ಆಮೇಲೆ ಬರ್ತಕ್ಕಂಥ ಅಭಿಮಾನಿಗಳಿಗೆ ತಿಳಿಸೋದು ಏನಪ್ಪ ಅಂತಂದರೆ, ನೀವೆಲ್ಲ ನೋಡಿದ್ದೀರಿ ನಾವು ಹೇಳೋದಂತಲ್ಲ, ವಿಜಯಣ್ಣ ಆಲ್ರೆಡಿ ಟಿ ವಿ ಚಾನಲ್ ಹೇಳಿದ್ದಾರೆ, ಬರ್ತಕ್ಕಂಥ ಪ್ರತಿಯೊಂದು ಅಭಿಮಾನಿಗಳು ಜವಾಬ್ದಾರಿಯಿಂದ ಬನ್ನಿ, ಎಲ್ಲಿಂದ ತಾಲೂಕು ಜಿಲ್ಲೆಯಿಂದ ಪ್ರತಿಯೊಂದು ಕರ್ನಾಟಕದಿಂದ ಬರ್ತಾ ಇದ್ದೀರಾ, ಬರ್ತಾ ಇರೋವಂಥವ್ರು ಹುಷಾರಾಗಿ ಬನ್ನಿ, ನಿಮ್ಮ ಮೇಲೆ ಜವಾಬ್ದಾರಿ ಇರಬೇಕು. ಯಾಕಂದರೆ ನೀವು ಅಲ್ಲಿಂದ ಬರಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಬರ್ತಾರೆ ವಾಪಸ್ ನನ್ನ ಮಕ್ಕಳು ಬರ್ತಾರೆ ಅಂತ, ಅದನ್ನ ಉಸಿ ಮಾಡಕ್ಕೆ ಹೋಗಬೇಡಿ. ಎಲ್ರಿಗೂ ಇರ್ತಾರೆ ಫ್ಯಾನ್ಸ್. ಆಮೇಲೆ ಇನ್ನೊಂದು ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹೀರೋಗಳ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳೋದು ಒಂದೇ, ಪ್ರತಿಯೊಬ್ಬ ಹೀರೋಗಳನ್ನ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಯಾರು ಕೂಡ ಸುಮ್ಮನೆ ಖಾಲಿ ಪಿಲ್ಲಿಯಾಗಿ ಸಿನಿಮಾ ಮಾಡಕ್ಕೆ ಹೋಗಲ್ಲ. ಯಾರೇ ಆಗಿರ್ಬೋದು ಅವರು, ಎಲ್ಲ ಹೀರೋಗಳು ಸಿನಿಮಾ ಮಾಡಬೇಕಂದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ಕಲಾವಿದರ ಮೇಲೆ ಅಲ್ಲಿ ಕೆಲಸ ಮಾಡೋರಾಗ್ಬೋದು, ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟೇ ಮಾಡ್ತಾರೆ. ಯಾವ ಸಿನಿಮಾ ಚೆನ್ನಾಗಿರುತ್ತೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಒಪ್ಕೊಳ್ಳಿ, ಚೆನ್ನಾಗಿಲ್ಲ ಅಂದರೆ ಇನ್ನೊಬ್ರಿಗೆ ಇದು ಬಂದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ, ನಿಮ್ಗೆ ಚೆನ್ನಾಗಿಲ್ಲ ಇಷ್ಟೇ ಇಲ್ಲ ಸುಮ್ಮನೆ ಆಗಿಬಿಡಿ, ಅದನ್ನು ಬಿಟ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಫಸ್ಟು, ನೀವು ಕೈಯಲ್ಲಿ ಮೊಬೈಲ್ ಇದೆ ಅಂತ ಬ್ಯಾಡ್ ಕಮೆಂಟ್ ಅವ್ರಿಗೆ ಏನು ಮರೆಯದಿಲ್ವೇನ್ರಿ, ನಮ್ಮ ಕನ್ನಡ ಸ್ಟಾರ್ಗಳಿಗೆ ಮರೆಯದಿಲ್ವಾ, ಆ ಥರ ಮಾತಾಡ್ತೀರಾ? ಇಲ್ಲ ಬನ್ನಿ, ನೀವು ಅಷ್ಟು ಮಾತಾಡ್ಬೇಕು ಎದುರು ನಿಂತ್ಕೊಂಡು ಮಾತಾಡ್ರಿ, ಹಂಗೆ ಆಗುತ್ತಾ? ಸುಮ್ಮನೆ ಆ ಇರೋಗ ಇಲ್ಲಿ ಕೂತ್ಕೊಂಡು ಮಾತಾಡೋದು, ಈ ಇರೋ ಇಲ್ಲಿ ಕೂತ್ಕೊಂಡು ಅವೆಲ್ಲ ಅಲ್ಲ, ಬಿಟ್ಬಿಟ್ರೆ ದಯವಿಟ್ಟು ಹೇಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ಕಳ್ಕೊಳ್ತಾ ಇದ್ದೀರಾ. ಏನಕ್ಕೆ ಅಂದರೆ ನೀವೇ ದುಡಿದಿರ, ನೀವೇ ತಿಂತೀರ, ನಿಮ್ಮದೇ ಎಲ್ಲ, ಇನ್ನೊಬ್ಬರ ಅನ್ಸ್ಕೊಳ್ಳೋ ಕೆಲಸ ನೀವು ಮಾಡ್ತೀರ, ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಹಾಕ್ತೀರಾ, ಅದೆಲ್ಲ ಒಳ್ಳೇದಲ್ಲ. ಹೀರೋ ಅಂದಮೇಲೆ ಅವ್ರಿಗೊಂದು ಘನತೆ ಗೌರವ ದೊಡ್ಡದಾಗಿರುತ್ತೆ, ಅದೆಲ್ಲ ಸುಮ್ಮನೆ ನಿಮ್ಮಿಂದ ಹಾಳಾಗೋದು ಬೇಡ, ನಮ್ಮಿಂದ ಹಾಳಾಗೋದು ಬೇಡ, ಅದನ್ನು ತಿದ್ದುಕೊಳ್ಳಿ. ಎಲ್ಲರೂ ಕೂಡ ನಿಮ್ಮಿರೋ ನಿಮಗೆ ಇಷ್ಟ ಅಂದರೆ ನಮ್ಮಿರೋ ನಮ್ಗೆ ಇಷ್ಟ ಆಗಿರ್ತಾರೆ. ಅದೇ ರೀತಿ ಎಲ್ಲರನ್ನೂ ಪ್ರೀತಿಸ್ರಿ. ಫಸ್ಟ್ ಇನ್ನೋಡಿ ಕೆಲವರು ಅಂತಾರೆ ಟಾಲಿವುಡ್ ಬಾಲಿವುಡ್ ಅದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನೀವೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ರೆ ನಮ್ಮದ್ರಲ್ಲಿ ಅದನ್ನು ಹತ್ತರಷ್ಟು ಕಾಣ್ಬೋದು ನಾವು, ಅದು ತಪ್ಪೇನಿಲ್ಲ, ಕಾಣ್ಬೋದು ನಾವು ಅಲ್ವಾ? ನಮ್ಮ ಇಂಡಸ್ಟ್ರಿ ನಮ್ಮದು ಅಂದ್ಕೊಂಡು ಇರ್ರಿ, ನಮ್ಮ ಸಿನಿಮಾ ಬಂದ ನೀವು ಬನ್ನಿ, ನಿಮ್ಮ ಸಿನಿಮಾ ಬಂದ ನಾವು ಬರ್ತೀವಿ. ಅದನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಂಡು ನಾನು ಯಾಕೆ ಹೋಗೋಣ ನಾನು ಯಾಕೆ ಮಾಡೋಣ ಅಂತ ನೀವೆಲ್ಲ ಮಾಡಿದರೆ ಅದನ್ನು ನೀವು ನೋಡಿದ್ರೆ ನಾಳೆ ಎಲ್ಲರೂ ಕಲಿತಾರೆ ಅಲ್ಲಿಂದ. ನೋಡ್ರಿ, ಆ ಹೀರೋಗಳೆಲ್ಲ ಚೆನ್ನಾಗಿರ್ತಾರೆ. ಮೊನ್ನೆ ವಿಜಯಣ್ಣ ಹೇಳಿದ್ರೆ ನಾವೆಲ್ಲ ಒಂದೇ ಅಪ್ಪ, ನಾವು ಚೆನ್ನಾಗಿರ್ತೀವಿ, ನೀವು ಯಾಕೆ ಆ ಥರ ಮಾತಾಡ್ತೀರಾ ಅಂತ. ನೀವು ಆ ಥರ ಮಾತಾಡ್ಬಿಟ್ರೆ ಎಲ್ಲ ಇದೇನ ಗಲಭೆ ಅಂತಲ್ಲ, ಫ್ಯಾನ್ಸ್ ಗಲಭೆ, ಮಾತಿಂದ ಮಾತಿಗೆ ಕಿವಿಯಿಂದ ಕಿವಿಗೆ ಹೋಗ್ಬಿಟ್ಟು ನಾವೇ ಕಚ್ಚಾಡೋದ್ರಿ, ಅವೆಲ್ಲ ಚೆನ್ನಾಗಿರ್ತಾರೆ. ಇದನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಸರ್, ಮೆಸೇಜ್ ಏನು ಅಂತಂದರೆ ಫಿಸಿಕಲ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ವಿಜಯಣ್ಣ ಎಲ್ಲರೂ. ಆದರೆ ಗಟ್ಟಿಮುಟ್ಟಿ ಆಗಂದ್ರೆ ನೀವು ಡೈಲಿ ಏನು ತಿಂತೀರಾ, ಏನು ಊಟ ಮಾಡ್ತೀರಾ, ಅದರಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದ್ರಲ್ಲಿ ನೀವು ಕೆಲವೊಂದು ಚಟಗಳು ಇರ್ತಾವಲ್ಲ, ಆ ಚಟಗಳನ್ನ ಬಿಡಿ. ನೀವು ಚೆನ್ನಾಗಿದ್ರೆ ನಾವು, ನೀವು ಬಂದು ಥಿಯೇಟ್ರಿಗೆ ಕುಂದ್ರೆ ನಾವು ಹೀರೋಗಳು. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಅಭಿಮಾನಿಗಳಾಗಲಿ ಬೇರೆಯವರಾಗಲಿ ಎಲ್ಲರಿಗೂ ಸೇರಿಸಿ ಹೇಳ್ತಾರಲ್ವ. ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು, ಅಕ್ಕಿ ಪಾಯಸ, ಇದು ಮೊಸರು ಬಜ್ಜಿ. ಟೋಟಲು ಒಂದು 60 ಜನ ಇದ್ದೀವಿ. 60 ಜನ ನಾಳೆ ಮಧ್ಯಾಹ್ನ ಊಟ. ನಾವೆಲ್ಲ ಶ್ರೀನಗರ, ಅಲ್ಲಿಂದ ಕತ್ರಗುಪ್ಪೆ, ಬ್ಯಾಂಕಲಣಿ ಎಲ್ಲ ಅಲ್ಲಿಯವರೇ, ಬೆಂಗಳೂರವರೇ. ಇವಾಗ ಮಟನ್ ಬಿರಿಯಾನಿ ಮಾಡಿದ್ದೀವಿ, ಚಿಲ್ಲಿ ಚಿಕನ್ ಮಾಡಿದ್ದೀವಿ, ಅನ್ನ ರಸಮು ಸಾಂಬಾರು ಮಾಡಿದ್ದೀವಿ. ಈಗ 250 ಜನಕ್ಕೆ ಮಾಡಿದ್ದೀವಿ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ನಾಳೆನೂ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ. ಈಗ ನೈಟು 250 ಜನಕ್ಕೆ, ನಾಳೆ 4 ಜನಕ್ಕೆ, ತಿಂಡಿ 250 ಜನಕ್ಕೆ, ಬೆಳಗ್ಗೆ 250 ಜನಕ್ಕಿದೆ, 4 ಜನಕ್ಕೆ ಕೇಳಿದ್ದಾರೆ. ಮಧ್ಯಾಹ್ನ ಊಟ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಇದೆ. 4 ಜನಕ್ಕೆ ಕೇಳಿದ್ದಾರೆ, ಚೆನ್ನಾಗಿ ಮಾಡಿಕೊಡ್ತೀರಿ, ಖುಷಿಯಾಗೆ ಅವ್ರಿಗೆ ಖುಷಿಯಾಗಬೇಕು, ಆ ಥರ ಮಾಡಿಕೊಡ್ತೀರಿ. ಅವ್ರಿಗೆ ಮತ್ತು ಅವ್ರ ಅಭಿಮಾನಿಗಳಿಗೆಲ್ಲ ಜಾಸ್ತಿ ಖುಷಿಯಾಗಬೇಕು. ಇಂಥ ಭಟ್ರುಗಳನ್ನ ಕರೆಸಿ ಮಾಡಿದ್ದಾರೆ, ಸಖತ್ತಾಗಿದೆ ಅಂತ ಅವ್ರು ಖುಷಿ ಪಡಬೇಕು. ಆ ಥರ ಚೆನ್ನಾಗಿ ಮಾಡಿಸ್ಕೊಡ್ತೀರಿ, ಬರಲಿ. ಈಗ ಒಂದು 250 ಜನಕ್ಕೆ ಕೇಳಿದ್ದಾರೆ, ಅಭಿಮಾನಿಗಳಿಗೆ ಅಂತಲೇ ಬೇರೆ ಜಾಗ ಇದೆ, ಎಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ ನಾವು. ಟೋಟಲ್ ಈಗ 50 ಜನ ಹಾಕ್ಬೇಕು ಅಂತ ಮಾಡಿದ್ದೀರಿ. ಈಗ ತಡೆ ಒಂದು 35 ಜನ ಬಂದಿದ್ದಾರೆ, ಇನ್ನು ಮಿಕ್ಕವ್ರು ಬೆಳಗ್ಗೆ ಬರ್ತಾರೆ. ಖುಷಿಯಾಗೆ ಮಾಡ್ತಾರೆ ಅಂಥದ್ದೇನಿಲ್ಲ, ಎಲ್ಲ ಅವ್ರ ಅಭಿಮಾನಿಗಳೇ, ಇರೋರೆಲ್ಲ ಅವ್ರ ಅಭಿಮಾನಿಗಳೇ, ಎಲ್ಲ ಅವ್ರಿಗೆ ಸಕ್ಕದ ಇಷ್ಟಪಡೋರೆ, ಯಾರನ್ನೇ ಕೇಳಿದ್ರು ಅಷ್ಟೇ, ಅವರೆಲ್ಲ ನಮ್ಮೋರೆ. ನನಗೆ ಸಳಗ ಮೂವಿ ಅಂದರೆ ಸಕ್ಕದ ಇಷ್ಟ. ಒಂದು ಸ್ವಲ್ಪ ರೋಡಿಸಮ್ ಅಲ್ಲಿ ಹುಡುಗರದ್ದು ನಮ್ಮೇಜ್ ಅಲ್ಲ, ಅದು ನೋಡಕ್ಕೆ ಒಂಥರ ಜೋಶ್ ಇರುತ್ತೆ.